ರಾಜ್ಯಾದ್ಯಂತ ಇಂದು ಎಸ್ಎಸ್ಎಲ್ಸಿ ಮೊದಲ ಹಂತದ ಪರೀಕ್ಷೆ ಮುಗಿದಿದ್ದು, ಪರೀಕ್ಷೆ ಬರೆಯಲು ಬಸ್ಸಿನಲ್ಲಿ ಸಂಚರಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು. ಉಚಿತ ಬಸ್ಸು ಪ್ರಯಾಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೂರ್ವ ವಲಯ ಬಸ್ಸು ಮಾಲಕರ ಒಕ್ಕೂಟ ಮತ್ತು ಕರಾವಳಿ ವಲಯ ಬಸ್ಸು ಮಾಲಕರ ಒಕ್ಕೂಟವು ಸದ್ಯ ವ್ಯವಸ್ಥೆಯನ್ನ ಮಾಡಿದೆ. ವಿದ್ಯಾರ್ಥಿಗಳು ಪ್ರವೇಶ ಪತ್ರ ತೋರಿಸಿ ಬಸ್ಸುಗಳಲ್ಲಿ ಟಿಕೆಟ್ ರಹಿತವಾಗಿ ಪ್ರಯಾಣಿಸಬಹುದು ಎಂದು ಹೇಳಿದ್ದಾರೆ. ಈ ಬಗ್ಗೆ ಪೂರ್ವ ವಲಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷ ಸೇಸಪ್ಪ ಶೆಟ್ಟಿ ದೇರಳಕಟ್ಟೆಯಲ್ಲಿ ಮಾತನಾಡಿ, ಇಂದು ಮತ್ತು ಜುಲೈ 22ರಂದು ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವಿಟ್ಲ, ಕನ್ಯಾನ, ಮಂಜನಾಡಿ, ಮುಡಿಪು, ಹರೇಕಳ, ಪಾವೂರು, ಕೊಣಾಜೆ ವ್ಯಾಪ್ತಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ರಸ್ತೆಯಾಗಿ ತೊಕೋಟುವಿನಿಂದ ಮಂಗಳೂರಿಗೆ ಸಂಚರಿಸುವ ಪೂರ್ವ ವಲಯ ಮತ್ತು ಸ್ಟೇಟ್ ಬ್ಯಾಂಕ್ ಮತ್ತು ಮಂಗಳಾದೇವಿಯಿಂದ ಹೊರಟು ಲಾಲ್ಬಾಗ್, ಕೊಳ್ಳೂರು, ಬೈಕಂಪಾಡಿ, ಸುರತ್ಕಲ್, ಕಾಟಿಪಳ್ಳ ಕಡೆಗೆ ಸಂಚರಿಸುವ ಕರಾವಳಿ ವಲಯದ ಬಸ್ಸುಗಳಲ್ಲಿ ಈ ಅವಕಾಶವನ್ನು ಕಲ್ಪಿಸಲಾಗಿದೆ. COVID-19 ಸಾಂಕ್ರಾಮಿಕ ರೋಗದ ಹಾವಳಿಯಿಂದ ತತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷೆಯ ಸಮಯದಲ್ಲಿ ಅವರು ಪರೀಕ್ಷೆಗೆ ಹೋಗುವಾಗ ನಮ್ಮ ಕೋಸ್ಟಲ್ ವಲಯದಲ್ಲಿ ಅಂದರೆ ಸ್ಟೇಟ್ ಬ್ಯಾಂಕ್ನಿಂದ ಲಾಲ್ಬಾಗ್, ಕೂಳೂರು, ಬೈಕಂಪಾಡಿ, ಸುರತ್ಕಲ್, ಕಾಟಿಪಲ್ಲ, ಸೂರಿಂಜೆ, ಮಧ್ಯಪದವು, ಸಸಿತ್ಲು, ಜೋಕಟ್ಟೆ, ಚಿತ್ರಾಪುರ ಈ ಕಡೆಗೆ ಚಲಿಸುವ ನಮ್ಮ ಕೋಸ್ಟಲ್ ರೂಟ್ನ ಎಲ್ಲ ಬಸ್ಸುಗಳಲ್ಲಿ ಎಸ್ಎಸ್ಎಲ್ಸಿಗೆ ಹೋಗುವ ಮಕ್ಕಳಿಗೆ ಅವರು ವಾಲ್ ಟಿಕೆಟ್ ತೋರಿಸಿದರೆ ನಾವು ಫ್ರೀ ಅವರಿಗೆ ಉಚಿತ ಪ್ರಯಾಣ ಅಂತೇಳಿ ನಾವೊಂದು ನಮ್ಮ ಒಕ್ಕೂಟದ ಅಧ್ಯಕ್ಷರು ಸರ್ವ ಸದಸ್ಯರು ತೀರ್ಮಾನಿಸಿ ಈ ಒಂದು ಕೊರೋನಾದ COVID-19 ಸಂದರ್ಭದಲ್ಲಿ ಜನರೆಲ್ಲ ಕಷ್ಟದಲ್ಲಿರುವಾಗ ನಮ್ಮ ಒಂದು ಬಸ್ ಮಾಲಕರ ಪರವಾಗಿ ಒಂದು ಸಣ್ಣ ಮಟ್ಟಿನ ಸೇವೆ ಮಾಡಬೇಕಂತೇಳಿ ನಾವು ತೀರ್ಮಾನಿಸಿದ್ದೇವೆ. ಆದ್ದರಿಂದ ನಾವು 2 ದಿವಸದ ಈ ಎಕ್ಸಾಮ್ಗೆ ಹೋಗುವಂಥ ಮಕ್ಕಳಿಗೆ ನಮ್ಮ ಬಸ್ಸಲ್ಲಿ ಹೋಗುವ ಮತ್ತು ಬರುವಾಗ ಅವರಿಗೆ ಉಚಿತ ಪ್ರಯಾಣ ಕೊಡಲು ನಾವೊಂದು ಈ ಸಂದರ್ಭದಲ್ಲಿ ಸಂತೋಷಪಡ್ತಿದ್ದೇವೆ.